ವಿದ್ಯಾರ್ಥಿಗಳೇ ಇಂದು ನಾವು ತ್ರಿಭುಜಗಳಿಗೆ ಸಂಬಂಧಪಟ್ಟಂತಹ ಒಂದು ಪ್ರಮೇಯವನ್ನು ಸಾಧಿಸೋಣ ಇಂದು ನಾವು ಸಾಧಿಸುತ್ತಿರುವುದು ಸಮರೂಪ ತ್ರಿಭುಜಗಳ ಕೋನ ಕೋನ ನಿರ್ಧಾರಕ ಗುಣಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಮೇಯ ಆಗಿದೆ ಈ ಪ್ರಮೇಯದ ನಿರೂಪಣೆಯನ್ನ ಈಗ ನಾವು ನೋಡೋಣ ನಿರೂಪಣೆಯು ಈ ರೀತಿಯಾಗಿದೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮನಾಗಿದ್ದು ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ನಾವೀಗ ಎರಡು ಸಮರೂಪಿ ತ್ರಿಭುಜಗಳನ್ನು ತೆಗೆದುಕೊಳ್ಳೋಣ ಒಂದು ಎಬಿಸಿ ಆಗಿರಲಿ ಮತ್ತೊಂದು ಡಿಇಎಫ್ ಆಗಿರಲಿ ಇಲ್ಲಿ ಎ ಕೋನವು ಡಿ ಕೋನಕ್ಕೆ ಸಮನಾಗಿದೆ ಬಿ ಕೋನವು ಇ ಕೋನಕ್ಕೆ ಸಮನಾಗಿದೆ ಹಾಗೆ ಸಿ ಕೋನವು ಎಫ್ ಕೋನಕ್ಕೆ ಸಮನಾಗಿದೆ ಇದನ್ನೇ ನಾವು ದತ್ತ ಎಂದು ಬರೆದುಕೊಳ್ಳಬಹುದು ಸಿ ಮತ್ತು ಡಿಇಫ್ ತ್ರಿಭುಜಗಳಲ್ಲಿ ಕೋನ ಎಸ್ ಈ ಟು ಕೋನ ಡಿ ಕೋನ ಬಿ ಇಸ್ ಟು ಕೋನ ಇ ಮತ್ತು ಕೋನ ಸಿ ಇಸ್ ಈಕೋಲ್ ಟು ಕೋನ ಎಫ್ ಎಂದು ನಾವಿಂದು ಸಾಧನೆ ಮಾಡಬೇಕಾಗಿರುವುದು ಈ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತವು ಸಮನಾಗಿವೆ ಎಂದು ಅಂದರೆ ಎಬಿಗೆ ಡಿಇ ಅನುಪಾತ ಬಿಸಿಗೆ ಇಎಫ್ ನ ಅನುಪಾತ ಎಸಿಗೆ ಡಿ ಎಫ್ ನ ಅನುಪಾತ ಈ ಮೂರೂ ಅನುಪಾತಗಳು ಒಂದಕ್ಕೊಂದು ಸಮನಾಗಿವೆ ಎಂದು ಇದನ್ನು ಸಾಧನೆ ಮಾಡಲು ನಾವು ಹೆಚ್ಚಿನ ರಚನೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ರಚನೆ ಏನೆಂದು ಈಗ ನಾವು ನೋಡೋಣ ಎ ಬಿಯ ಯ ಉದ್ದದಷ್ಟೇ ಉದ್ದವನ್ನ ನಾವು ಡಿಇ ಮೇಲೆ ಅಳತೆ ಮಾಡಿ ಗುರ್ತು ಮಾಡಿಕೊಳ್ಳೋಣ ಅದು ಪಿ ಬಿಂದು ಆಗಿರಲಿ ಹಾಗೆ ಎಸಿಯಷ್ಟೇ ಉದ್ದವನ್ನು ಗುರ್ತು ಮಾಡಿಕೊಳ್ಳೋಣ ಆ ಬಿಂದುವನ್ನ ಕ್ಯೂ ಅಂತ ಇಟ್ಕೊಳ್ಳೋಣ ಪಿ ಮತ್ತು ಕ್ಯೂಗಳನ್ನು ಸೇರಿಸೋಣ ಇದೇ ನಮಗೆ ಬೇಕಾದಂತಹ ರಚನೆಯಾಗಿದೆ ರಚನೆ ಡಿಪಿ ಇಸಿಕೋ ಟು ಎಬಿ ಮತ್ತು ಡಿ ಕ್ಯೂ ಇಸಿಕೋ ಟು ಎಸಿ ಆಗುವಂತೆ ಡಿಇ ಮೇಲೆ ಯನ್ನು ಮತ್ತು ನ ಮೇಲೆ ಕ್ಯೂ ಅನ್ನು ಗುರುತಿಸಿ ಪಿಕ್ಯೂಗಳನ್ನು ಸೇರಿಸಬೇಕಾಗಿದೆ ಈಗ ಪ್ರಮೇಯವನ್ನು ಸಾಧಿಸುವ ಸಮಯ ಎಬಿಸಿ ಮತ್ತು ಪಿ ಕ್ಯೂ ತ್ರಿಭುಜಗಳನ್ನು ಹೋಲಿಕೆ ಮಾಡಿ ನಾವು ನೋಡೋಣ ಡಿ ಪಿಗೆ ಸಮನಾಗಿರುವುದನ್ನು ನಾವು ಕಾಣಬಹುದು ಬರೆದುಕೊಳ್ಳೋಣ ಎ ಬಿಕ್ವಲ್ ಟು ಪಿ ಹಾಗೆ ಯು ಡಿ ಕ್ಯೂಗೆ ಗೆ ಸಮನಾಗಿರುವುದನ್ನು ಕಾಣಬಹುದು ಅದನ್ನು ಬರೆದುಕೊಳ್ಳೋಣ ಸಿ ಈಸ್ ಈಕ್ವಲ್ ಟು ಡಿ ಕ್ಯೂ ಈ ಎರಡು ಮಾಹಿತಿಗಳು ನಮಗೆ ಗೊತ್ತಾಗಿದ್ದು ಹೇಗೆ ಅಂದ್ರೆ ಇದನ್ನು ನಾವು ಮಾಡಿರುವ ರಚನೆಯಿಂದನೇ ತಿಳ್ಕೋಬಹುದು ಹಾಗೆಯೇ ಎಬಿಸಿ ತ್ರಿಭುಜದ ಎ ಕೋನವು ಡಿಪಿಕ್ಯೂ ತ್ರಿಭುಜದ ಡಿ ಕೋನಕ್ಕೆ ಏಕೆಂದರೆ ನಾವೀಗಾಗಲೇ ಇದನ್ನ ದತ್ತದಲ್ಲಿ ತೆಗೆದುಕೊಂಡಿದ್ದೇವೆ ಎ ಎಸ್ ಈಕ್ವಲ್ ಟು ಕೋನ ಡಿ ಆಗಿದೆ ಅಂದರೆ ಎಬಿಸಿ ತ್ರಿಭುಜದ ಎರಡು ಬಾಹುಗಳು ಮತ್ತು ಅವುಗಳಿಂದ ಉಂಟಾದಂತಹ ಕೋನವು ಡಿಪಿಕ್ಯೂ ತ್ರಿಭುಜದ ಎರಡು ಬಾಹುಗಳು ಮತ್ತು ಅವುಗಳಿಂದ ಉಂಟಾದಂತಹ ಕೋನಕ್ಕೆ ಸಮನಾಗಿವೆ ಎಂದು ನಾವಿಲ್ಲಿ ನೋಡ್ತಾ ಇದ್ದೇವೆ ಆದ್ದರಿಂದ ಈ ಎರಡೂ ತ್ರಿಭುಜಗಳು ಸರ್ವಸಮ ಎಂದು ಬರೆದುಕೊಳ್ಳಬಹುದು ಏಕೆಂದರೆ ಬಾಹು ಕೋನ ಬಾಹು ಸಿದ್ಧಾಂತದ ಪ್ರಕಾರ ಒಂದು ತ್ರಿಭುಜದ ಬಾಹು ಕೋನ ಮತ್ತು ಬಾಹು ಮತ್ತೊಂದು ತ್ರಿಭುಜದ ಅನುರೂಪ ಬಾಹು ಕೋನ ಬಾಹುಗಳಿಗೆ ಇಲ್ಲಿ ಸಮನಾಗಿವೆ ಈ ಎರಡು ತ್ರಿಭುಜಗಳನ್ನ ಈಗ ಹೋಲಿಕೆ ಮಾಡಿ ನೋಡೋಣ ಬಿ ಕೋನವು ಪಿ ಕೋನಕ್ಕೆ ಇಲ್ಲಿ ಸಮನಾಗಿದೆ ಅದನ್ನ ಬರೆದುಕೊಳ್ಳೋಣ ಎಬಿಸಿ ಕೋನವು ಕ್ಯೂ ಕೋನಕ್ಕೆ ಸಮನಾಗಿದೆ ನಾವಿದನ್ನು ಚಿತ್ರದಲ್ಲಿ ಗಮನಿಸಬಹುದು ಗಮನಿಸಿ ಈ ಎರಡೂ ಕೋನಗಳು ಸಮನಾಗಿವೆ ಎಂದು ತಿಳಿಯಿತಲ್ವೇ ಹಾಗೆ ಬಿ ಕೋನವು ಈ ಕೋನಕ್ಕೆ ಸಮನಾಗಿದೆ ಎಂದು ಈಗಾಗಲೇ ನಮಗೆ ತಿಳಿದಿದೆ ಏಕೆಂದರೆ ನಾವು ತೆಗೆದುಕೊಂಡಿರುವಂತಹ ಈ ಎರಡೂ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಹಾಗಿದ್ದ ಮೇಲೆ ಈ ಎರಡೂ ಕೋನಗಳನ್ನ ಸಮ ಎಂದು ನಾವು ಬರೆದುಕೊಳ್ಳಬಹುದು ಎಬಿಸಿ ಕೋನವು ಡಿಇಎಫ್ ಕೋನಕ್ಕೆ ಸಮನಾಗಿದೆ ಇದನ್ನು ನಾವು ಚಿತ್ರದಲ್ಲಿ ಗಮನಿಸೋಣ ಗಮನಿಸಿ ಈ ಎರಡೂ ಕೋನಗಳು ಸಮನಾಗಿವೆ ಎಂದು ನಾವು ನೋಡ್ತಾ ಇದ್ದೇವೆ ಕಾರಣ ಇದು ದತ್ತದ ಪ್ರಕಾರ ನಾವಿಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ ಪಿ ಕ್ಯೂ ಮತ್ತು ಡಿಇಎಫ್ ಕೋನಗಳು ಸಿ ಕೋನಕ್ಕೆ ಸಮನಾಗಿದೆ ಎನ್ನುವಂತಹದ್ದನ್ನ ಇದನ್ನು ನಾವು ಬರೆದುಕೊಳ್ಳೋಣ ಡಿಪಿಕ್ಯು ಗೆ ಸಮನಾಗಿದೆ ಹಾಗೆ ಎಬಿಸಿಯು ಗೆ ಸಮನಾಗಿದೆ ಸ್ವಯಂ ಸಿದ್ಧಗಳ ಪ್ರಕಾರ ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಪರಸ್ಪರ ಸಮನಾಗಿವೆ ಎಂದು ಹೇಳಬಹುದು ಆದ್ದರಿಂದ DPQ ಕೋನ ಮತ್ತು DEF ಕೋನ ಈ ಎರಡೂ ಅಂಶಗಳು ಎಬಿಸಿ ಅಂಶಕ್ಕೆ ಸಮನಾಗಿರೋದ್ರಿಂದ ಡಿಪಿ ಕ್ಯೂ ಮತ್ತು DEF ಈ ಎರಡೂ ಕೋನಗಳು ಸಮನಾಗಿವೆ ಎಂದು ಬರೆದುಕೊಳ್ಳಬಹುದು ಇಲ್ಲಿ ಗಮನಿಸಿ ಪಿ ಕೋನಕ್ಕೆ ಈ ಕೋನವು ಸಮನಾಗಿರುವುದನ್ನು ಕಾಣಬಹುದು ಪಿ ಕೋನವು ಈ ಕೋನಕ್ಕೆ ಸಮನಾಗಿರುವುದರಿಂದ ಕ್ಯೂ ಮತ್ತು ಎಫ್ ಈ ಎರಡು ಬಾಹುಗಳು ಸಮಾಂತರವಾಗಿವೆ ಎಂದು ಹೇಳಬಹುದು ಏಕೆಂದರೆ ಪಿ ಕೋನ ಮತ್ತು ಇ ಕೋನವು ಅನುರೂಪ ಕೋನಗಳಾಗಿರುವುದನ್ನ ಚಿತ್ರದಲ್ಲಿ ನಾವು ಕಾಣಬಹುದು ಥೇಲ್ಸ್ನ ಪ್ರಮೇಯದ ವಿಲೋಮದ ಪ್ರಕಾರ ಡಿಪಿ ಮತ್ತು ಡಿಇ ಬಾಹುಗಳ ಅನುಪಾತವು ಕ್ಯೂ ಮತ್ತು ಡಿಎಫ್ ಬಾಹುಗಳ ಅನುಪಾತವು ಹಾಗೂ ಪಿಕ್ಯೂ ಮತ್ತು ಇಎಫ್ ಬಾಹುಗಳ ಅನುಪಾತವು ಪರಸ್ಪರ ಸಮನಾಗಿರುತ್ತವೆ ಎಂದು ಈಗಾಗಲೇ ನಾವು ಕಲಿತಿದ್ದೇವೆ ನಾವು ಇಲ್ಲಿ ಎಬಿಸಿ ಮತ್ತು ಪಿ ಕ್ಯೂಗಳು ಸರ್ವಸಮ ಎಂದು ಸಾಧಿಸಿರುವುದರಿಂದ ಎಬಿಯ ಜಾಗಕ್ಕೆ ಪಿಯನ್ನು ಅಥವಾ ಪಿಯ ಜಾಗಕ್ಕೆ ಎಬಿಯನ್ನು ಬರೆದುಕೊಳ್ಳಬಹುದು ಇಲ್ಲಿ ಮೇಲೆ ಕಾಣುತ್ತಿರುವಂತಹ ಅನುಪಾತಕ್ಕೆ ಪಿಯ ಬದಲು ನಾನು ಎಬಿಯನ್ನು ಬರೆದುಕೊಳ್ತಾ ಇದ್ದೇನೆ ಹಾಗೆ ಕ್ಯೂನ ಬದಲು ಎಸಿಯನ್ನ ಬರೆದುಕೊಳ್ತಾ ಇದ್ದೇನೆ ಹಾಗೆ ಪಿಕ್ಯೂ ನ ಬದಲು ಬಿ ಸಿ ಯನ್ನು ಬರೆದುಕೊಳ್ತಾ ಇದ್ದೇನೆ ಎಂದರೆ ಎ ಬಿ ಮತ್ತು ಡಿಇ ಗಳ ಅನುಪಾತ ಸಿ ಮತ್ತು ಡಿ ಎಫ್ಗಳ ಅನುಪಾತ ಹಾಗೂ ಸಿ ಮತ್ತು ಇ ಎಫ್ಗಳ ಅನುಪಾತವು ಪರಸ್ಪರ ಒಂದಕ್ಕೊಂದು ಸಮನಾಗಿವೆ ಎಂದು ನಾವು ಸಾಧಿಸಿಯಾಯಿತು ಇದನ್ನೇ ಅಲ್ಲವೇ ನಾವು ಸಾಧಿಸಬೇಕಾಗಿತ್ತು ವಿದ್ಯಾರ್ಥಿಗಳೇ ಈಗ ನಾವು ಪ್ರಮೇಯವನ್ನು ಸಾಧಿಸಿದ್ದೇವೆ ಪ್ರಮೇಯವನ್ನು ಪೂರ್ಣವಾಗಿ ನೋಡೋಣ ಇದು ನಿಮ್ಮ ಅನುಕೂಲಕ್ಕಾಗಿ ಧನ್ಯವಾದಗಳು